ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಕಾಂತಾರ ಇದೊಂದು ಕನ್ನಡ ಚಿತ್ರರಂಗದಲ್ಲಿಯೇ ಹೊಸ ಇತಿಹಾಸ ಸೃಷ್ಟಿಸಿದ ಸಿನಿಮಾ. ಈ ಸಿನಿಮಾವನ್ನ ನೋಡದೆ ಇರುವವರು ಇಲ್ಲ, ಕೇಳದೆ ಇರುವವರು ಇಲ್ಲ. ಯಾಕಂದ್ರೆ ಈ ಸಿನಿಮಾ ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ಇಡೀ ವಿಶ್ವದಾದ್ಯಂತ ತನ್ನದೇ ಆದ ದಾಖಲೆಯನ್ನ ನಿರ್ಮಿಸಿದ ಚಿತ್ರವಾಗಿದೆ. ಈ ಚಿತ್ರದಲ್ಲಿನ ರಿಷಬ್ ಶೆಟ್ಟಿಯವರ ಅಮೋಘ ನಟನೆಯನ್ನ ಕಂಡು ಇಡೀ ವಿಶ್ವವೇ ಬೆರಗಾಗಿದೆ. ಇಂತಹ ಸಮಯದಲ್ಲಿ ಕಾಂತಾರ ಟೂ ಬಗ್ಗೆ ಚರ್ಚೆಯಾಗ್ತಿದೆ. ಅದು ಎಂತಹ ಚರ್ಚೆ ಅಂದ್ರೆ ಅಂತಿಂತ ಚರ್ಚೆ ಅಲ್ಲ. ಏನಪ್ಪ ಅದು ಅಂದ್ರೆ ಭಾಗ ಟೂ ತೆಗೆಯುವಂತಹದ್ದು. ಹೌದು ಸ್ನೇಹಿತರೆ, ಕಾಂತಾರ ಟೂ ಸಿನಿಮಾ ಬರಲಿದೆಯಂತೆ. ಇದಕ್ಕಾಗಿ ಕಾಂತಾರ ಸಿನಿಮಾ ಒಂದನ್ನ ತೆಗೆದಿದ್ದಂತಹ ತಂಡ ಇದೀಗ ಪಂಜುರ್ಲಿ ದೈವದ ಅನುಮತಿಯನ್ನ ಕೇಳಿದೆ. ಇದಕ್ಕೆ ಅನುಮತಿ ಕೂಡ ಸಿಕ್ಕಿದೆ. ಆ ಕಾರಣದಿಂದ ಕಾಂತಾರ ಟೂ ಇನ್ನೇನು ಸದ್ಯದಲ್ಲಿಯೇ ಶುರು ಆಗಲಿದೆ ಶೂಟಿಂಗ್. ಹಾಗಾದ್ರೆ ಏನೆಲ್ಲ ಆಯ್ತು, ದೇವರು ಹೇಗೆಲ್ಲ ಅನುಮತಿ ಕೊಡ್ತು, ಅದನ್ನ ನಿಮ್ಗೆ ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ಹೇಳ್ತೀನಿ ಕೇಳಿ. ರಿಷಬ್ ಶೆಟ್ಟಿ ಹಾಗೂ ಒಂಬಾಳೆ ಫಿಲ್ಮ್ಸ್ ಕಾಂತಾರ ಸಿನಿಮಾದ ಯಶಸ್ಸಿನಿಂದ ಥ್ರಿಲ್ ಆಗಿದ್ದಾರೆ. ಕೇವಲ 15 ಕೋಟಿಯಲ್ಲಿ ನಿರ್ಮಿಸಿದ ಚಿತ್ರ 400 ಕೋಟಿಗೂ ಹೆಚ್ಚು ಕಲೆಕ್ಷನ್ ಅನ್ನ ಮಾಡಿತ್ತು. ಅದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಇಂತಹ ತಂಡ ಇದೀಗ ಕಾಂತಾರ ಟೂ ತೆಗೆಯಲು ಒಂದು ಸ್ಕೆಚ್ ಅನ್ನ ಹಾಕಿಕೊಂಡಿತ್ತು. ಅತಿ ಹೆಚ್ಚು ದೈವವನ್ನ ನಂಬುವಂತಹ ರಿಷಬ್ ಶೆಟ್ಟಿಯವರು ಇದೀಗ ಕಾಂತಾರ ಟೂಗೆ ಆಲೋಚನೆ ಮಾಡಿದ್ದು, ಇವರು ಹೆಚ್ಚು ದೈವವನ್ನ ನಂಬುತ್ತಾರೆ. ಅವರು ಆಕ್ಟಿಂಗ್ ಮಾಡಬೇಕಾದ್ರೂ ಕೂಡ ನೇಮ ನಿಯಮ ನಿಷ್ಠೆಗಳಿಂದ ಮತ್ತೆ ಯಾವುದೇ ಅಪಚಾರಗಳು ಆಗದಂತೆ ಅವರು ನಟನೆಯನ್ನ ಭಾಗ ಒಂದು ಕಾಂತಾರದಲ್ಲಿ ಮಾಡಿದ್ರು. ಅವರು ಇದೀಗ ದೈವದ ಅನುಮತಿಯನ್ನ ಕೇಳಿದ್ದಾರೆ. ಪಂಜುರ್ಲಿ ಅನುಮತಿಯನ್ನ ನೀಡುವುದರ ಜೊತೆಗೆ ಕೆಲವೊಂದು ಎಚ್ಚರಿಕೆಗಳನ್ನು ಚಿತ್ರತಂಡಕ್ಕೆ ನೀಡಿದೆ ಅಂತೆ. ಹಾಗಾದ್ರೆ ಎಲ್ಲಿ ಅನುಮತಿ ಸಿಕ್ಕಿತ್ತು ಅನ್ನೋದನ್ನ ನೋಡೋದಾದ್ರೆ, ಮಂಗಳೂರು ನಗರದ ವರವಲಯದ ಬಂದೆಲೆಯ ಮನೆಯಲ್ಲಿ ನಡೆದ ಪಂಜುರ್ಲಿ ಕೋಲದಲ್ಲಿ ಕಾಂತಾರ ಚಿತ್ರತಂಡ ಭಾಗವಹಿಸಿತ್ತು. ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ ಕೃಷ್ಣ ಅಡಿಗ ಮತ್ತು ಅವರ ಸಮ್ಮುಖದಲ್ಲಿ ನಡೆದ ಅಣ್ಣಪ್ಪ ಪಂಜುರ್ಲಿ ಕೋಲದಲ್ಲಿ ದೈವದ ಬಳಿ ರಿಷಬ್ ಶೆಟ್ಟಿ ಕಾಂತಾರ ಭಾಗ ಟೂ ನಿರ್ಮಾಣಕ್ಕೆ ಅನುಮತಿ ಕೇಳಿದರು. ಈ ಸಂದರ್ಭದಲ್ಲಿ ಸಿನಿಮಾ ನಿರ್ದೇಶಕರಾದ ನಟ ರಿಷಬ್ ಶೆಟ್ಟಿ, ನಿರ್ಮಾಪಕ ವಿಜಯ್ ಕಿರಂಗದೂರು ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು. ಇನ್ನು ಕಾಂತಾರ ಭಾಗ ಟೂ ತೆಗೆಯುವಾಗ ದೈವವು ಅನುಮತಿಯ ನೀಡುವುದರ ಜೊತೆಗೆ ಕೆಲವೊಂದು ಎಚ್ಚರಿಕೆಗಳನ್ನ ನೀಡಿದೆ. ಅದೇನಂದ್ರೆ, ನೀವು ಸಿನಿಮಾ ಒಂದನ್ನ ತೆಗೆಯುವಾಗ 10 ಬಾರಿ ಯೋಚನೆ ಮಾಡಿದ್ದೀರಿ, ಆದರೆ ಈ ಸಿನಿಮಾವನ್ನ ತೆಗೆಯಬೇಕಾದ್ರೆ 100 ಬಾರಿ ಯೋಚಿಸಬೇಕಾಗುತ್ತದೆ ಎನ್ನುವಂತಹ ಮಾತನ್ನ ಪಂಜುರ್ಲಿ ಹೇಳಿದ ಸ್ನೇಹಿತರೆ. ಮುಂದಿನ ಮಳೆಗಾಲದಲ್ಲಿ ಚಿತ್ರೀಕರಣ ಆರಂಭವಾಗಲಿದೆ. ಆ ಕಾರಣದಿಂದ ಇದೀಗ ರಿಷಬ್ ಶೆಟ್ಟಿ ಮತ್ತು ಚಿತ್ರತಂಡ ಅದಕ್ಕೆ ಬೇಕಾದ ಕೆಲವೊಂದು ಬದಲಾವಣೆಗಳನ್ನ ಮಾಡಿಕೊಳ್ಳಲು ಹೊರಟಿದೆ. ಮೇ ಬಿ ರಿಷಬ್ ಶೆಟ್ಟಿ ಅವರು ಉದ್ದನೆಯ ಕೂದಲನ್ನ ಬಿಡಬಹುದು. ಇನ್ನು ಭಾಗ ಟೂನಲ್ಲಿ ಏನೆಲ್ಲ ಇರಬಹುದು ಅಂದ್ರೆ ಚಿಕ್ಕದೊಂದು ಸುಳಿ ಕೊಟ್ಟಿದ್ದಾರೆ. ಈಗೇನು ಕಾಂತಾರದಲ್ಲಿ ನಡೆದಿದೆ ಅದರ ಹಿಂದಿನ ಭಾಗದ್ದು, ಅಂದ್ರೆ ಅದಕ್ಕಿಂತ ಹಿಂದೆ ಹೇಗೆ ದೈವವನ್ನು ನಂಬುತ್ತಿದ್ರು ಅದರ ಬಗ್ಗೆ ಇರಬಹುದು ಅಂತ ಹೇಳಲಾಗ್ತಿದೆ ಸ್ನೇಹಿತರೆ. ಒಟ್ಟಲ್ಲಿ ಕಾಂತಾರ ಟೂ ಬರೋದು ಬಹುತೇಕ ಪಕ್ಕಾ ಆಗಿದೆ ಸ್ನೇಹಿತರೆ. ಇದಕ್ಕೆ ಅನುಮತಿ ಕೂಡ ಸಿಕ್ಕಿದೆ. ಇದು ಈಗಿನ ಅಪ್ಡೇಟ್ ಸ್ನೇಹಿತರೆ.